ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಂತೂ ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ಏನಕ್ಕೆ ಅಂತಂದರೆ, ಕಿಚನ್ಗೆ ಬಂದಿದ್ದೀವಿ, ಕಿಚನ್ ಡೀಪ್ ಕ್ಲೀನಿಂಗ್ ಇದೆ ಅಂತಂದರೆ ಎಷ್ಟೆಲ್ಲ ಕೆಲಸಗಳಿರ್ತವೆ. ಸೊ ಇವತ್ತು ಡೀಪ್ ಕ್ಲೀನಿಂಗ್ ಮಾಡಬೇಕಂತ ಶುರು ಮಾಡಿದ್ದೀನಿ. ವಾರಕ್ಕೆ ಒಂದ್ಸಲ ಆದರೂ ಹಿಂಗೆ ಕ್ಲೀನ್ ಮಾಡ್ಕೋತೀವಿ ಅಂದರೆ ನಾರ್ಮಲ್ ಕ್ಲೀನ್ ಮಾಡ್ತೀವಿ ಡೈಲಿ. ಡೀಪ್ ಕ್ಲೀನ್ ಅಂತ ಅಂದರೆ ಫುಲ್ಲು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿ, ಡಬ್ಬ ಎಲ್ಲ ವಾಶ್ ಮಾಡಿ, ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಡೀಪ್ ಕ್ಲೀನ್ ಮಾಡಿ, ಈ ರೀತಿ. ಸೊ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಅಂತ ಹೇಳ್ಬೋದು. ಸ್ವಲ್ಪ ಪಾತ್ರೆಗಳಿದ್ದಾವೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅಡುಗೆ ಕೂಡ ಆಗಿದೆ, ನಾನು ಬುಜ್ಜಿ ಇಬ್ಬರೇ ಇರೋದ್ರಿಂದ ಇವತ್ತು ಬೇಗ ಅಡುಗೆ ಕೂಡ ಮಾಡಿ ಕೆಲಸನ ಬೇಗ ಬೇಗ ಮುಗಿಸೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಇನ್ನು ಹಾಲ್ ರೂಮ್ ಎಲ್ಲ ಕ್ಲೀನ್ ಆಗಿದೆ, ಅಡುಗೆ ಮನೆದೇ ಫೈನಲ್ ಕೆಲಸಗಳು ಉಳ್ಕೊಂಡಿರೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಡೀಪ್ ಕ್ಲೀನ್ ಅಂತಂದರೆ ಗೊತ್ತು, ನೀಟಾಗಿ ಕೆಳಗಡೆ ಇರೋ ಪಾತ್ರೆ ಎಲ್ಲ ತೆಗಿಬೇಕು, ಡಸ್ಟೆಲ್ಲ ಕ್ಲೀನ್ ಮಾಡಬೇಕು. ಸೊ ಗ್ಯಾಸ್ ಸ್ಟವ್ ಅಂತೂ ನೀಟಾಗಿ ಕೊಳೆ ಎಲ್ಲ ಇಲ್ಲದೆ ಇರೋ ಥರ ಕ್ಲೀನ್ ಮಾಡೋದು, ಇದು ಒಂಥರ ಚೆನ್ನಾಗಿರುತ್ತೆ. ಒನ್ ಟೈಮ್ ಏನಕ್ಕಪ್ಪ ಕ್ಲೀನ್ ಮಾಡೋದು ಅನ್ನೋ ಥರ ಬೇಜಾರಾಗುತ್ತೆ. ಬಟ್ ಡೀಪ್ ಕ್ಲೀನ್ ಅಂತ ಬಂದಾಗ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಕಿಚನ್ ಕೂಡ ನೋಡೋದಕ್ಕೆ. ಮತ್ತು ನಾನು ಮಧ್ಯಾಹ್ನದ ಅಡುಗೆ ಕೂಡ ಮಾಡಿರೋದ್ರಿಂದ ನನಗೆ ಒಂದು ಕೆಲಸ ತಪ್ಪಿತು ಅಂತ ಹೇಳ್ಬೋದು. ಸ್ವಲ್ಪ ಪಾತ್ರೆಗಳಿದ್ದಾವೆ, ಇಷ್ಟು ಇರಲಿಲ್ಲ. ನಾನು ಬೆಳಗ್ಗೆನೇ ಎಲ್ಲ ವಾಶ್ ಮಾಡಿದೆ, ಮತ್ತು ಅಡುಗೆಗೆಲ್ಲ ಕೆಲಸ ಮಾಡಿದ್ಮೇಲೆ ಎಲ್ಲ ಟಿಫನ್ ಆದಮೇಲೆ ಒಂದಷ್ಟು ಪಾತ್ರೆಗಳಾಯಿತು. ಈಗ ಸ್ವಲ್ಪ ಹಾಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಬಿಡ್ಬೇಕು. ಎಷ್ಟೇ ತೊಳಿರಿ, ಮತ್ತೆ 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 ಪಾತ್ರೆಗಳು ಆಗ್ತಾನೆ ಇರುತ್ತೆ. ನನಗೆ ಪಾತ್ರೆ ತೊಳೆಯೋದಂದ್ರೇ ಬೇಜಾರು ಸ್ವಲ್ಪ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಮಾಡಲೇಬೇಕು ಕೆಲಸಗಳನ್ನೆಲ್ಲ. ಅಂದರೆ ಏನೋ ಗೊತ್ತಿಲ್ಲ, ಪಾತ್ರೆಗಳು ಕಮ್ಮಿ ಇದ್ದರೆ ಅಲ್ಲಲ್ಲೇ ತೊಳ್ಕೊಂಡು ಬಿಡ್ತೀನಿ, ವಾಶ್ ಮಾಡ್ತೀನಿ. ಪಾತ್ರೆ ಏನಾದರೂ ಒಂದು ಬರ್ಡನ್ ಆಯಿತು ಅಂತಂದರೆ ಕೆಲಸ ಮಾಡೋದಕ್ಕೆ ಬೇಜಾರು ಅನಿಸ್ತಿರುತ್ತೆ. ಅಡುಗೆ ಮನೆ ತುಂಬ ಅಲ್ಲೇ ಸಿಂಕಲ್ ಪಾತ್ರೆಗಳಿರುತ್ತೆ, ಒಂಥರ ಅನಿಸ್ತಿರುತ್ತೆ. ಹಾಗಾಗಿ ಸ್ವಲ್ಪ ಸೋಂಬೇರಿ ಅಂತ ಹೇಳ್ಬೋದು ಈ ವಿಷಯದಲ್ಲಿ. ಸೊ ನಾನು ಲೇಟಾಗಿ ತೋರಿಸೋದಕ್ಕಿಂತ ಸ್ವಲ್ಪ ಫಾಸ್ಟ್ ಮೋಡ್ಗೆ ಹಾಕಿದ್ದೀನಿ, ಹಾಗಾಗಿ ಇಷ್ಟು ಕ್ವಿಕ್ಕಾಗಿ ಆಗ್ತಿದೆ. ಸ್ವಲ್ಪ ಜನ ಅವಾಗವಾಗ ಕೇಳ್ತಾ ಇರ್ತೀರ, ನೀವು ಇಷ್ಟು ಫಾಸ್ಟಾಗಿ ಕೆಲಸ ಮಾಡ್ತೀರಾ ಅಂತ. ಖಂಡಿತವಾಗ್ಲೂ ಇಲ್ಲ, ನಾನು ನಾರ್ಮಲಾಗೆ ಕೆಲಸ ಮಾಡೋದು, ಸ್ಲೋ ಆಗೇ. ಆದರೆ ಫಾಸ್ಟ್ ವರ್ಷನ್ಗೆ ಹಾಕಿದ್ರೆ ಇದು ಸ್ವಲ್ಪ ನಿಮಗೆ ಬೇಗ ತೋರಿಸುತ್ತೆ, ಅಂದರೆ ಎಂಥ ಲೆಂತ್ ಆಗಬಾರ್ದು ವೀಡಿಯೋ ಅಲ್ವಾ. ಹಾಗಾಗಿ ಸ್ವಲ್ಪ ಫಾಸ್ಟ್ ಮೋಡ್ಗೆ ಹಾಕ್ಬಿಡ್ತೀನಿ, ನಿಮಗೂ ಬೇಜಾರಾಗಬಾರ್ದು. ನೋಡಿ ನೋಡಿ ಏನು ತೋರಿಸಿದ್ದೆ ತೋರಿಸ್ತಾರೆ, ಮಾಡಿದ ಕೆಲಸನೇ ಮಾಡ್ತಾ ಇರ್ತಾರೆ ಅಂತ. ಹಾಗಾಗಿ ಇವಾಗ ಇದೊಂದು ಕೆಲಸ ಆಯಿತು ಅಂತಂದರೆ ಇನ್ನು ಸ್ವಲ್ಪ ಒರೆಸೋದೆಲ್ಲ ಇರುತ್ತೆ, ಅದನ್ನು ನಾನು ಮಾಡಿಕೊಂಡು ಅಡುಗೆ ಮನೆ ಗೂಡಿಸಿ ಒರೆಸ್ಬಿಟ್ಟೆ ಅಂತಂದರೆ ಇವತ್ತಿನ ಕೆಲಸ ಫುಲ್ ಕಂಪ್ಲೀಟ್ ಅಂತ ಹೇಳ್ಬೋದು. ಮತ್ತು ನಿಮಗೂ ಹೇಗೆ ಕೆಲಸ ಮಾಡೋದಕ್ಕೆ ತುಂಬ ಆಸಕ್ತಿ ಇದೆಯಾ, ಇಲ್ಲ ನಂತರ ಲೇಜಿ ಮಾಡ್ತೀರಾ, ಇಷ್ಟ ಇಲ್ವಾ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದೆ, ಮರಿಬೇಡಿ. ಓಕೆ, ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು, ಹಾಗೆ ಏನು ನೀರೆಲ್ಲ ಬರ್ತಿದೆ ಅಲ್ವಾ ಅಲ್ಲಿ, ಸಿಂಕ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ನಾನು ಇವಾಗಲೇ. ಇವಾಗ ಕ್ಲೀನ್ ಮಾಡಿದ್ರೆ ಇನ್ನು ಆಲ್ಮೋಸ್ಟ್ ಕ್ಲೀನ್ ಆಗಿರುತ್ತೆ ಇವತ್ತಿನ ದಿನ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಮತ್ತೆ ನಾನು ಪಾತ್ರೆ ಎಲ್ಲ ಎಲ್ಲೆಲ್ಲಿ ತೊಲ್ಗೆ ಅರೇಂಜ್ ಮಾಡಿಬಿಡ್ಬೇಕಲ್ವಾ, ಅದು ಒಂದು ಕೆಲಸ ಬಾಕಿ ಇರುತ್ತೆ ನನಗೆ. ಈ ಕೆಲಸನ ಮುಗಿಸ್ಬಿಡೋಣ. ನಾನು ಕೆಲಸ ಎಲ್ಲ ಮುಗಿಸಿ ಒಂದು ವಿಡಿಯೋ ಮಾಡೋದಕ್ಕೆ ಅಂತ ರೆಡಿ ಆಗಿದೆ. ಸೊ ಇದು ಬಂದು ಮಮ್ಮಿಯ ಸ್ಯಾರಿ, ಈ ಸ್ಯಾರಿನ ತೋರಿಸ್ತೀನಿ ನಿಮಗೆ. ಇದು ಸಿಕ್ಕಾಪಟ್ಟೆ ಫೇವ್ರೇಟ್ ಅಂತ ಹೇಳ್ಬೋದು. ಯಾಕಂತಂದರೆ ನಾನು ಪ್ರೆಗ್ನೆಂಟ್ ಇರುವಾಗ, ಅಂದರೆ ನಾನು ಪಂಜಾಬಲ್ಲಿದ್ದಾಗ ಸಿಕ್ಕಾಪಟ್ಟೆ ಟೈಮ್ ಮೀಟಿಂಗ್ ಅದು ಇದು ವೆಲ್ಫೇರ್ ಅಂತ ಎಲ್ಲ ಇದ್ದಾಗ ನಾನು ಹಾಕ್ಕೊಂಡು ಹಾಕ್ಕೊಂಡು ಹೋಗ್ತಾ ಇದ್ದೆ. ತೋರಿಸ್ತೀನಿ ಇವಾಗ ಸ್ಯಾರಿ ಹೇಗಿದೆ. ಇದು ಕೂಡ ಮಮ್ಮಿ ಬ್ಲೌಸೇನೆ, ಸ್ವಲ್ಪ ಹಂಗೆ ಹಿಂಗೆ ಟೈಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಅಂದರೆ ಒಂಥರ ಏನೋ ಡಿಫ್ರೆಂಟ್ ಆಗಿದೆ ಈ ಸ್ಯಾರಿ ನೋಡ್ತಾ ಇರ್ಬೋದು. ಎಷ್ಟು ವರ್ಷದ್ದು ಅಂತ ನಮ್ಮ ಮಮ್ಮಿಗೆ ಗೊತ್ತಿಲ್ಲ ಈ ಸ್ಯಾರಿ, ಬಟ್ ಸಿಕ್ಕಾಬಿಟ್ಟೆ ಕ್ಯೂಟಾಗಿ ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಒಂದು ಸ್ಯಾರಿ ತೋರಿಸ್ತೀನಿ ನಿಮಗೆ, ನನ್ನ ಸೀಮಂತದ ಸ್ಯಾರಿ. ಸೊ ಸೀಮಂತ ಸ್ಯಾರಿ ಅಂತಂದರೆ ಎಲ್ಲರಿಗೂ ಮೆಮೋರೀಸ್ ಅನ್ನೋದು ಇದ್ದೇ ಇರುತ್ತೆ.
ಸರ್ ನನಗೂ ಕೂಡ ಆ ಸ್ಯಾರಿಲಿ ಒಂದಷ್ಟು ಮೆಮೊರೀಸ್, ನಾನು ಅಂದ್ಕೊಂಡಂಗೆ ಸೀಮಂತ ಆಗಿಲ್ಲ ಬಿಕಾಸ್ ಆಫ್ ಕೋವಿಡಿಂದ, ಆದ್ರೂ ಸೀಮಂತ ಸೀರೆ ಅಂತಂದರೆ ಹೆಣ್ಮಕ್ಳಿಗೆ ಏನೋ ಒಂಥರ ಪ್ರೀಶಿಯಸ್ ಮೂಮೆಂಟ್ನ ಮೆಲುಕು ಹಾಕೋ ರೀತಿ ಅಲ್ವಾ. ಸೊ ನನಗೂ ಆ ಸ್ಯಾರಿ ತೋರಿಸ್ತಾನೆ ಮಾತಾಡ್ತೀನಿ, ಬನ್ನಿ ಇಲ್ಲಿಗೆ ತೊಗೊಂಡು ಬರ್ತೀನಿ. ಓಕೆ, ಇವಾಗ ಏನು ನೋಡ್ತಿದ್ದೀರಲ್ವಾ, ಇದೇ ನನ್ನ ಸೀಮಂತದ ಸೀರೆ. ನಾನು ಪ್ರೆಗ್ನೆಂಟ್ ಇರುವಾಗ ನಾನು ಸಿಕ್ಕಾಪಟ್ಟೆ ಕನಸುಗಳನ್ನ ಇಟ್ಕೊಂಡಿದ್ದೆ, ನನ್ನ ಸೀಮಂತದ ಸೀರೆ ಹಂಗಿರಬೇಕು ಹಿಂಗಿರಬೇಕು, ಬೀಳ್ತದೆ ಗ್ರ್ಯಾಂಡಾಗಿ, ಫುಲ್ ಗ್ರ್ಯಾಂಡಾಗಿ ರಿಲೇಟಿವ್ಸ್ ಎಲ್ಲ ಕರೆಸಿ ಸೀಮಂತನ ಮಾಡ್ಕೋಬೇಕು. ಯಾಕಂತಂದರೆ ಫಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಎಲ್ಲ ಹೆಣ್ಮಕ್ಳಿಗೂ ಅನಿಸೋದು ಬೇಬಿ ಶವರ್ ಮಾಡಿಸ್ಬೇಕು, ಫೋಟೋಶೂಟ್ ಮಾಡಿಸ್ಬೇಕು, ಸೀಮಂತ ಹಂಗಿರಬೇಕು ಹಿಂಗಿರಬೇಕು ಅಂತೆಲ್ಲ ಆಸೆ ಕನಸುಗಳಿರುತ್ತೆ. ಇದು ನನ್ನ ಸೀಮಂತದ ಸೀರೆ, ಒಂದು ದೊಡ್ಡ ಸ್ಟೋರಿನೇ ಇದೆ ಸೀಮಂತದು. ನನ್ನ ಮೊದಲಿನ ಸಬ್ಸ್ಕ್ರೈಬರ್ಸ್ ಅಂದರೆ ಮೊದಲಿಂದ ಯಾರು ನನ್ನ ವಿಡಿಯೋನ ನೋಡ್ಕೊಂಡು ಬರ್ತಾ ಇದ್ದೀರಾ ಅವರಿಗೆಲ್ಲ ಗೊತ್ತು ಏನೇನಾಗಿತ್ತು ಎಲ್ಲ ಕಂಪ್ಲೀಟ್ ಡೀಟೇಲ್, ಬಟ್ ಹೊಸಬ್ರಿಗೆ ಗೊತ್ತಿರೋದಿಲ್ಲ. ನನ್ನ ಸಿಂಹದ ಟೈಮಲ್ಲಿ ಕೋವಿಡ್ ಟೈಮ್ ಇದ್ದಿದ್ರಿಂದ ಫುಲ್ ಲಾಕ್ಡೌನ್, ಸುನೀಲ್ ಅಂತೂ ಬರೋದಕ್ಕೆ ಆಗಲಿಲ್ಲ. ಸುನೀಲ್ಗೆ ಹೇಳ್ತಿದ್ದೆ ಬದೇ ಬರ್ತೀರಲ್ವಾ ನೀವು, ಲಾಕ್ಡೌನ್ ಆದರೂ ಪರವಾಗಿಲ್ಲ ರಜಾ ಕೇಳ್ಕೊಂಡು ಬರ್ತಿರಲ್ವಾ, ಹೆಂಡತಿ ಪ್ರೆಗ್ನೆಂಟ್ ಅಂದರೆ ರಜಾ ಕೊಡ್ತಾರಲ್ವಾ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಿದ್ದೆ. ಬಟ್ ಲೀವ್ ಅಂತೂ ಸಿಗಲಿಲ್ಲ, ಅದೂ ಹತ್ಕೊಂಡು ಕರ್ಕೊಂಡು ನನ್ನ ಮೊದಲನೇ ಮಗುದು ಸೀಮಂತ ಮಾಡ್ತಿಲ್ಲ, ಫೋಟೋಶೂಟ್ ಮಾಡಿಸ್ಕೋಬೇಕು ಅಂತಿದ್ವಿ ಅದಾಗ್ತಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಹತ್ಕೊಂಡು ರಂಪ ಮಾಡ್ತಾ ಇದ್ದೆ. ಆಮೇಲೆ ಈ ಸೀರೆನ ಅಂದರೆ ಮಾಮೂಲಿ ಸೀಮಂತ ಮಾಡಲಿಲ್ಲ ಅಂತಂದ್ರೂ ಎಂತ ಗಂಡನ ಮನೆಯವರು ಸೀಮಂತಕ್ಕೆ ಸೀರೆ ತಂದೆ ತರ್ತಾರೆ. ಇದು ನನ್ನ ಸೀಮಂತದ ಸೀರೆ, ತುಂಬಾ ನೆನಪುಗಳು. ಯಾಕಂದರೆ ಸೀಮಂತ ಚಿಕ್ಕದಾಗಲಿ ದೊಡ್ಡದಾಗಲಿ ಸೀಮಂತ ಸೀಮಂತನೇ. ಸೊ ನಮ್ಮ ಅಂಕಲ್ ಆಂಟಿ ಇಬ್ಬರು ಹೋಗಿ ಈ ಸೀರೆನ ತೊಗೊಂಡು ಬಂದಿದ್ರು ನನ್ನ ಸೀಮಂತಕ್ಕೆ ಅಂತಲೇ, ಯಾಕಂದರೆ ಹಸಿರು ಕಲರೇ ತರಬೇಕು ಅಂತ. ಪಾಪ ಲಾಕ್ಡೌನಲ್ಲಿ ಕೂಡ, ಲಾಕ್ಡೌನ್ ಅಂದರೆ ನಾರ್ಮಲ್ ಸೀರೆ ಅಂಗಡಿ ಅವರು ಇವರೆಲ್ಲ ಕದ್ದು ಮುಚ್ಚಿ ವ್ಯಾಪಾರ ಮಾಡ್ತಿರಲ್ಲ ಅವಾಗ, ಸೊ ಅಂಥ ಟೈಮಲ್ಲಿ ಹೋಗಿ ನನಗೆ ಬ್ಯೂಟಿಫುಲ್ ಆಗಿರುವಂಥ ಸೀರೆನ ತೊಗೊಂಡು ಬಂದುಕೊಟ್ರು. ನಾನು ಒಂದೇ ಸಲ ಹುಟ್ಟಿದ್ದು, ಅದು ನನ್ನ ಸೀಮಂತದಲ್ಲೇ. ಇಷ್ಟು ದಪ್ಪ ಆಗಿದ್ನಲ್ಲ ನಾನು, ಸೊ ಹಂಗಾಗಿ ಸೀಮಂತದಲ್ಲಿ ಹಾಕಿದ್ದು ಅದ್ರ ಬ್ಲೌಸ್ ಎಲ್ಲ ಫುಲ್ ಲೂಸ್ ಲೂಸ್ ಆಗಿಬಿಟ್ಟಿದೆ. ಬಟ್ ಸೀರೆ ಅಂತೂ ಹಾಗೆ ಇದೆ, ನೆನಪಿಗೋಸ್ಕರ ನಾನು ಉಟ್ಕೊಂಡಿಲ್ಲ ಅಂತಂದ್ರೆ ನೆನಪಿಗೋಸ್ಕರನಾದ್ರೂ ಇದನ್ನ ಯಾವಾಗಲೂ ಇಟ್ಕೊಂಡಿರ್ತೀನಿ. ಏನೋ ಒಂಥರ ಎಲ್ಲರೂ ನಮ್ಮ ಸೀಮಂತ ಹಂಗಾಯ್ತು ಹಿಂಗಾಯ್ತು, ಬೇಬಿ ಶವರ್ ಮಾಡಿಸಿದ್ವಿ, ಫೋಟೋಶೂಟ್ ಮಾಡಿಸಿದ್ವಿ, ರಿಲೇಟಿವ್ಸ್ ಬಂದಿದ್ರು ಹಂಗೆ ಹಿಂಗೆ ಅಂತಂದರೆ ನನ್ನ ಸೀಮಂತ ಏನಿಲ್ಲ. ನಮ್ಮನೆಯಿಂದ ಅಂಕಲ್ ಆಂಟಿ ಮನೆಗೆ ಹೋದೆ, ಅತ್ತೆ ಮಾವನ ಮನೆಗೆ, ಅಲ್ಲಿ ಮಾಮೂಲಿ ಶಾಸ್ತ್ರ ಎಲ್ಲ ಮಾಡ್ತಾರಲ್ಲ, ಒಂದು ಐದಾರು ಜನ ಮುತ್ತೈದೆಯರನ್ನ ಕರೆದು ಶಾಸ್ತ್ರ ಎಲ್ಲ ಮಾಡಿ ಮಾಮೂಲಿ ಏನೋ ಮಡ್ಲಕ್ಕಿ ಎಲ್ಲ ತುಂಬಿ ಮತ್ತೆ ವಾಪಸ್ ನಮ್ಮ ಮನೆಗೆ ಕಳಿಸಿದ್ರು. ಆರತಿ ಎಲ್ಲ ಮಾಡಿ ನಮ್ಮ ಮನೆಗೆ ಮತ್ತೆ ವೆಲ್ಕಮ್ ಮಾಡ್ಕೊಂಡ್ರು ಅಷ್ಟೇನೆ. ಬಟ್ ಚೆನ್ನಾಗಿತ್ತು ಒಂಥರ, ಈ ಥರನೂ ಎಕ್ಸ್ಪೀರಿಯನ್ಸ್ ನನಗೆ ಮಾತ್ರ ಆಗೋದು ಅನಿಸುತ್ತೆ. ಅಂದ್ಕೊಂಡಿದ್ದು ಅಂದರೆ ಸುನೀಲ್ ಇರಬೇಕಿತ್ತು ಆ ಟೈಮಲ್ಲಿ ನಮ್ಮ ಬೇಬಿ ಉಡ್ಬೇಕಾದ್ರೆ ಸೀಮಂತದಲ್ಲಿ ಅನ್ಕೋತೀನಿ, ಬಟ್ ಅದು ಯಾವುದೂ ಆಗೋದಿಲ್ಲ. ನನಗೆ ಮಾತ್ರ ಹಿಂಗಾಗೋದು ಅನಿಸುತ್ತೆ, ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ, ಅಂದ್ಕೊಳ್ದೇ ಇರೋದು ಎಲ್ಲ ಆಗುತ್ತೆ. ಅಷ್ಟೇನೆ ಲೈಫ್ ಅಂದರೆ ಹಿಂಗೇನೆ ಎಲ್ಲರನ್ನೂ ಎಕ್ಸೆಪ್ಟ್ ಮಾಡ್ಕೊಳ್ತಾನೆ ಇರಬೇಕು ಅಷ್ಟೇ. ಸೊ ಹಾಗಾಗಿ ನನ್ನ ಸೀಮಂತದ ಸೀರೆ ಹಾಗೆ ಜೋಡಿಸ್ಬೇಕಾದ್ರೆ ಇವತ್ತು ಕಾಣ್ತು. ನಾನು ಯಾವತ್ತೂ ತೋರಿಸಿಲ್ಲ ಸೀಮಂತದ ಸೀರೆ ನೋಡಿ ಅಂತ, ನಾನು ತೋರಿಸಿರ್ಲಿಲ್ಲ ನಿಮಗೆ ಅಲ್ವಾ, ಹಂಗಾಗಿ ಇವತ್ತು ತೋರಿಸ್ದೆ. ಹೇಗನ್ನಿಸ್ತು? ನನಗೆ ಖುಷಿ ಆಯ್ತಪ್ಪ ಮಾತಾಡಿ, ನನಗೆ ಖುಷಿ ಆಯಿತು, ನಿಮ್ಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇನ್ನು ಗುಜ್ಜಿ ಬೇಬಿ ಮಲಗಿದ್ದಾರೆ, ಅವ್ರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಇವಾಗ ಸ್ನ್ಯಾಕ್ಸ್ನ ರೆಡಿ ಮಾಡಿ ಎದ್ಮೇಲೆ ಆ್ಯಸ್ ಯೂಶುವಲ್ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಲೇಬೇಕು. ಆರಾಮಾಗಿ ಮಲಗಿದ್ದಾನೆ ಗುಜ್ಜಿ ಬೇಬಿ, ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು, ಹೊರಗಡೆ ತುಂಬಾ ಇದೆ ನೋಡಿ. ನಾನು ಇವತ್ತು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿದ್ದೀನಿ. ಇದು ಚೈನ್, ನೀವು ಕೇಳ್ತೀರಾ, ನೀವು ಮತ್ಕೊಂಡಿರ್ತೀರಲ್ಲ, ವಿಡಿಯೋಸ್ ನೋಡಿರಲ್ಲ, ಈ ಚೈನ್ ಏನಿದೆ ಇದು ಮತ್ತೆ ಇದು ಜುವೆಲ್ಸ್ ಆಫ್ ಕರ್ನಾಟಕ ಬ್ಯಾಂಗಲ್ಸು ನೋಡಿ, ಗೋಲ್ಡ್ ಥರನೇ ಕಾಣಿಸುತ್ತೆ. ಜುವೆಲ್ಸ್ ಆಫ್ ಕರ್ನಾಟಕದಲ್ಲಿ ನಾನು ಇದನ್ನ ತಗೊಂಡಿದ್ದೆ. ಫುಲ್ ಒಂದಷ್ಟು ಇಯರ್ ರಿಂಗ್ಸ್, ಜುವೆಲ್ರಿ, ಬ್ಯಾಂಗಲ್ಸ್ ಎಲ್ಲನೂ ತಗೊಂಡಿದ್ದೆ ಅಂತ ನಾನು ತೋರಿಸಿದ್ದೆ. ಅಲ್ಲೇ ನೆನ್ನೆ ತಗೊಂಡಿದ್ದು, ಚೆನ್ನಾಗಿ ನನಗೆ ಇಷ್ಟ ಆಯಿತು. ಸಿಂಪ್ಲಿ ಸೂಪರ್, ಸಿಂಪಲ್ಲಾಗಿ ಏನಾದರೂ ವೀಡಿಯೋಸ್ ಎಲ್ಲ ಮಾಡಬೇಕಾದ್ರೆ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ, ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ. ಹಾಗೆ ಇವತ್ತಿನ ಬ್ಲಾಗ್ ಇಷ್ಟೇನೆ, ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟಾಟಾ, ಬೈ ಬೈ.